ವಾರ್ತೆಗಳ ವಾರ್ತಾ ಸಂಚಿಕೆಗೆ ಸುಜಾತ ಮಾಡುವ ನಮಸ್ಕಾರಗಳು. ಇಂದಿನ ಮುಖ್ಯಾಂಶಗಳು: ವೀಕೆಂಡ್ ಕರ್ಫ್ಯೂ, 292 ಪ್ರಕರಣಗಳು ದಾಖಲಿಸಿ 83 ವಾಹನಗಳ ಜಪ್ತಿ. ಅರ್ಹರೆಲ್ಲರೂ ಲಸಿಕೆ ಪಡೆಯಲು ಕೇಂದ್ರ ಸಚಿವರಾದ ಭಗವಂತ ಖೂಬಾ ಮನವಿ. ಅರ್ಹತೆಯುಳ್ಳ ಪ್ರತಿಯೊಬ್ಬರೂ ಬೂಸ್ಟರ್ ಲಸಿಕೆ ಹಾಕಿಸಿಕೊಳ್ಳಲು ಮನವಿ ಮಾಡಿದ ಶಾಸಕ ಖಾಶೆಂಪೂರ್. ಬೀದಿ ನಾಯಿಗಳ ಹಾವಳಿಯಿಂದ ಹಸುವಿಗೆ ಗಂಭೀರ ಗಾಯ. ಹಾಗೂ ವಿವಿಧ ಪ್ರಮುಖ 6 ಬೇಡಿಕೆಗಳ ಈಡೇರಿಕೆಗಾಗಿ ಅಂಗನವಾಡಿ ನೌಕರರಿಂದ ಬೃಹತ್ ಪ್ರತಿಭಟನೆ. ರಾಜ್ಯ ಹಾಗೂ ಜಿಲ್ಲೆಗಳಲ್ಲಿ ಪ್ರತಿ ದಿವಸ ಕೊರೋನಾ ರೂಪಾಂತರಿ ಒಮಿಕ್ರಾನ್ ಸೋಂಕು ತನ್ನ ಆರ್ಭಟವನ್ನು ಹೆಚ್ಚಿಸುತ್ತಿದೆ. ಅದರನ್ನು ಕಟ್ಟಿಹಾಕಲು ವಾರಾಂತ ಕರ್ಫ್ಯೂ ಜಾರಿ ಮಾಡಿ ಸರ್ಕಾರ ಆದೇಶ ಹೊರಡಿಸಿತ್ತು. ರಾಜ್ಯ ಸರ್ಕಾರದ ಆದೇಶದ ಮೇರೆಗೆ ಬೀದರ್ ಜಿಲ್ಲಾಡಳಿತ ಜನವರಿ 7 ರಾತ್ರಿ 10 ಗಂಟೆಯಿಂದ ಜನವರಿ 10 ಬೆಳಗ್ಗೆ 5 ಗಂಟೆಯವರೆಗೆ ಜಾರಿ ಮಾಡಿದ ವೀಕೆಂಡ್ ಕರ್ಫ್ಯೂ ಈ ಅವಧಿಯಲ್ಲಿ ಮುಖಕ್ಕೆ ಮಾಸ್ಕ್ ಧರಿಸದೆ ಸಂಚರಿಸುತ್ತಿರುವ ಸುಮಾರು 292 ಸಾರ್ವಜನಿಕರ ವಿರುದ್ಧ ಪ್ರಕರಣಗಳನ್ನು ದಾಖಲಿಸಲಾಗಿದೆ ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ. ಇದೇ ಅವಧಿಯಲ್ಲಿ ಅನಾವಶ್ಯಕವಾಗಿ ರಸ್ತೆಗಳಿಂದ ಸುಮಾರು 83 ವಾಹನಗಳನ್ನು ಜಪ್ತಿ ಮಾಡಿಕೊಳ್ಳಲಾಗಿದ್ದು ಜನವರಿ 14 ರಾತ್ರಿ 8 ಗಂಟೆಯಿಂದ ಜನವರಿ 17 ಬೆಳಗ್ಗೆ 5 ಗಂಟೆಯವರೆಗೆ ವಾರಾಂತ ಕರ್ಫ್ಯೂ ಜಾರಿಯಲ್ಲಿರುತ್ತದೆ. ಆದುದರಿಂದ ಈ ಅವಧಿಯಲ್ಲಿ ಸಾರ್ವಜನಿಕರು ನಿಯಮಗಳನ್ನು ಉಲ್ಲಂಘಿಸಿದರೆ ಕ್ರಮ ಜರುಗಿಸಲಾಗುವುದು ಎಂದು ತಿಳಿಸಿದ್ದಾರೆ. ಸರ್ಕಾರದ ನಿರ್ದೇಶನದಂತೆ ಆರೋಗ್ಯ ಕಾರ್ಯಕರ್ತರು ಮತ್ತು ಮುಂಚೂಣಿ ಕಾರ್ಯಕರ್ತರು ಹಾಗೂ 60 ವರ್ಷ ಮೇಲ್ಪಟ್ಟ ಸಹ ಅಸ್ವಸ್ಥೆ ಹೊಂದಿರುವ ಅರ್ಹ ಫಲಾನುಫಲಾದಿಗಳು ಎಲ್ಲರೂ ಕಡ್ಡಾಯವಾಗಿ ಕೋವಿಡ್-19 ಮುನ್ನೆಚ್ಚರಿಕೆ ಡೋಸ್ ಲಸಿಕೆ ಪಡೆದುಕೊಳ್ಳಬೇಕೆಂದು ನವೀಕರಿಸಬಹುದಾದ ಇಂಧನ ಮೂಲ ಹಾಗೂ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಕೇಂದ್ರ ಸಚಿವರಾದ ಭಗವಂತ ಖೂಬಾ ಅವರು ಹೇಳಿದರು. ಬ್ರಿಮ್ಸ್ ಕಾಲೇಜಿನ ಆವರಣದಲ್ಲಿ ಜನವರಿ 10 ನಡೆದ ಆರೋಗ್ಯ ಕಾರ್ಯಕರ್ತರು ಮತ್ತು ಮುಂಚೂಣಿ ಕಾರ್ಯಕರ್ತರು ಹಾಗೂ 60 ವರ್ಷ ಮೇಲ್ಪಟ್ಟ ಸಹ ಅಸ್ವಸ್ಥ ಹೊಂದಿರುವ ಫಲಾನುಫಲಾವಿಗಳ ಕೋವಿಡ್-19 ಮುನ್ನೆಚ್ಚರಿಕೆ ಡೋಸ್ ಲಸಿಕೆ ನೀಡಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ವಿಧಾನ ಪರಿಷತ್ ಸದಸ್ಯರಾದ ರಘುನಾಥರಾವ್ ಮಲ್ಕಾಪುರಿ ಅವರು ಮಾತನಾಡಿ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ನಡೆಯುತ್ತಿರುವ ಈ ಮಹತ್ತರ ಲಸಿಕಾ ಕಾರ್ಯಕ್ರಮದ ಸದುಪಯೋಗ ಪಡೆಯಲು ಜಿಲ್ಲೆಯ ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ಈ ವೇಳೆ ಜಿಲ್ಲಾಧಿಕಾರಿಗಳಾದ ರಾಮಚಂದ್ರನ್ ಆರ್ ಅವರು ಮಾತನಾಡಿ, ಈಗಾಗಲೇ ಲಸಿಕೆ ಪಡೆದಿರುವ ಆರೋಗ್ಯ ಕಾರ್ಯಕರ್ತರು ಮತ್ತು ಮುಂಚೂಣಿ ಕಾರ್ಯಕರ್ತರು ಹಾಗೂ 60 ವರ್ಷ ಮೇಲ್ಪಟ್ಟ ಅಸ್ವಸ್ಥತೆ ಹೊಂದಿರುವ ಫಲಾನುಫಲಾವಿಗಳು ಕೋವಿಡ್ ಪೋರ್ಟಲ್ನಲ್ಲಿ ನೋಂದಾಯಿಸಿದಂತೆ 2ನೇ ಡೋಸ್ ಪಡೆದು 9 ತಿಂಗಳ ವಾರಗಳ ನಂತರ ಬೂಸ್ಟರ್ ಡೋಸ್ ಪಡೆಯಲು ಅರ್ಹರಿರುತ್ತಾರೆ ಎಂದು ತಿಳಿಸಿದರು. ಈ ಫಲಾನುಫಲಾವಿಗಳು ಈ ಮುಂಚೆ ಮೊದಲ ಹಾಗೂ 2ನೇ ಡೋಸ್ ಕೋವಿಡ್ ಶೀಲ್ಡ್ ಪಡೆದಿದ್ದಲ್ಲಿ ಈಗ ಬೂಸ್ಟರ್ ಡೋಸ್ ಕೂಡ ಕಡ್ಡಾಯವಾಗಿ ಕೋವಿಡ್ ಶೀಲ್ಡ್ ಅನ್ನೇ ಪಡೆಯತಕ್ಕದು. ಇದೇ ಮಾದರಿ ಕೋವ್ಯಾಕ್ಸಿನ್ ಲಸಿಕೆ ಗೌರವಿಸುತ್ತದೆ ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದರು. ಈ ವೇಳೆ ಡಿಎಚ್ಒ ಡಾಕ್ಟರ್ ರತಿಕಾಂತ್ ಸ್ವಾಮಿ ಮಾತನಾಡಿ, ಬೂಸ್ಟರ್ ಡೋಸ್ಗಾಗಿ ಯಾವುದೇ ಹೊಸ ಫಲಾನುಫಲಾವಿಗಳನ್ನು ಕೋವಿಡ್ ಪೋರ್ಟಲ್ನಲ್ಲಿ ನೋಂದಾಯಿಸುವಂತಿಲ್ಲ. ರಾಜ್ಯ ಮಟ್ಟದಿಂದ ಕಳುಹಿಸಿದ ಡ್ಯೂಲಿಸ್ ಪ್ರಕಾರವೇ ಬೂಸ್ಟರ್ ಡೋಸ್ ನೀಡಿ ಸದರಿ ವಿವರಗಳನ್ನು ಪೋರ್ಟಲ್ನಲ್ಲಿ ಅಪ್ಡೇಟ್ ಮಾಡಬೇಕೆಂದು ತಿಳಿಸಿದರು. ನರಳಿ ಅವರು, ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹೀಗೆ ಎಲ್ಲರೂ ಮಧ್ಯದಲ್ಲಿ ಬಂದ ಚಾಲನೆಯನ್ನು ಕೊಟ್ಟಿದ್ದೀವಿ. ಪ್ರತಿಯೊಬ್ಬ ನಾಗರಿಕರು ಕೂಡ ಯಾರ್ಯಾರು ಇದಕ್ಕೆ ಅರ್ಹರಿದ್ದೀರೋ ಅವರೆಲ್ಲರೂ ಸರದಿ ಪ್ರಕಾರ ಈಗ 3ನೇ ಮತ್ತು ಬೂಸ್ಟರ್ ಡೋಸನ್ನು ಪಡೆದುಕೊಳ್ಳಬೇಕು. ನಿಮ್ಮ ಆರೋಗ್ಯ ಕೋವಿಡ್ ಮಹಾಮಾರಿಯಿಂದ ಸುರಕ್ಷಿತವಾಗಿಟ್ಕೊಳ್ಳೋಕೆ ಇದು ಒಂದು ಒಳ್ಳೆಯ ಅವಕಾಶ ಇದೆ, ಇದನ್ನು ಪಡೆದುಕೊಳ್ಬೇಕು. ಜೊತೆಯಲ್ಲಿ ಯಾವುದೇ ಕಾರಣಕ್ಕೆ ಸಾಮಾಜಿಕ ಅಂತರ ಮತ್ತು ಮಾಸ್ಕನ್ನು ಧರಿಸುವುದು ಈ ಯಾವುದೇ ಕಾರಣಕ್ಕೆ ನಾವು ಮರಿಬಾರ್ದು ಅನ್ನುವಂಥದ್ದನ್ನು ಕೂಡ ನಮ್ಮ ಗಮನದಲ್ಲಿಟ್ಕೋಬೇಕು. ಧನ್ಯವಾದಗಳು. ಕೇಂದ್ರ ಸರ್ಕಾರದ ಸಹಯೋಗದೊಂದಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಆರೋಗ್ಯ ಇಲಾಖೆ ವತಿಯಿಂದ ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ಇವತ್ತು ಬೀದರ್ ಜಿಲ್ಲೆಯಲ್ಲಿ
ಆರೋಗ್ಯ ಕಾರ್ಯಕರ್ತರಿಗೆ ಫ್ರಂಟ್ಲೈನ್ ವಾರಿಯರ್ಗಳಿಗೆ ಮತ್ತು 60 ವಯಸ್ಸಿಗೆ ಮೇಲ್ಪಟ್ಟಂತ ಹಿರಿಯ ನಾಗರಿಕರಿಗೆ ಯಾರ್ಯಾರಿಗೆ ಬಿಪಿ ಶುಗರ್ ಮತ್ತು ಇತ್ಯಾದಿ ಕಾಯಿಲೆಗಳಿದೆ ಆ ಥರ ಎಲ್ಲ ಅರ್ಹ ವ್ಯಕ್ತಿಗಳಿಗೆ ಸರ್ಕಾರದ ವತಿಯಿಂದ ಉಚಿತವಾಗಿ 3ನೇ ಡೋಸಿನ ಲಸಿಕೆಯನ್ನು ಕೊಡಲಾಗ್ತಿದೆ. ಇದರ ಸಂಪೂರ್ಣ ಸದುಪಯೋಗವನ್ನು ನಾಗರಿಕರು ಪಡಿಬೇಕು. ಈ ಕೋವಿಡ್ ಮಹಾಮಾರಿಯನ್ನು ನಿಯಂತ್ರಣ ಮಾಡಲಿಕ್ಕೆ ತಾವೆಲ್ಲರೂ ಸಹಕಾರ ಮಾಡಬೇಕು ಅಂತೇಳಿ ನಾನು ಕೈ ಮುಗಿದು ವಿನಂತಿಯನ್ನು ಮಾಡ್ತೇನೆ. ಇವತ್ತು ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ನಮ್ಮ ನೆಚ್ಚಿನ ಸಂಸದರು ಕೇಂದ್ರದ ಸಚಿವರಾದಂಥ ಭಗವಂತ ಖೂಬ ಅವರ ಶುಭಾಸ್ತ್ರಗಳಿಂದ ಈ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ವಿ. ಜಿಲ್ಲೆಯ ಎಲ್ಲ ಜನ ಇದರ ಸದುಪಯೋಗ ಪಡಿಸಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ. ರಾಷ್ಟ್ರದಲ್ಲೆಡೆ ಆರಂಭವಾಗಿರುವ ಬೂಸ್ಟರ್ ಡೋಸ್ ಲೂಸಿ ಲಾಭ ಬೀದರ್ ದಕ್ಷಿಣ ಕ್ಷೇತ್ರ ವ್ಯಾಪ್ತಿಯ ಮಲ್ಲೇಕೇಳಿ ಗ್ರಾಮದಲ್ಲಿಯ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಸೋಮವಾರ ಹಮ್ಮಿಕೊಂಡ ಅಭಿಯಾನಕ್ಕೆ ಜೆಡಿಎಸ್ ಶಾಸಕಾಂಗ ಪಕ್ಷದ ಉಪನಾಯಕ ಹಾಗೂ ಶಾಸಕ ಬಂಡೆಪ್ಪ ಕಾಶೆಂಪೂರ್ ಚಾಲನೆ ನೀಡಿದರು. ಬಳಿಕ ಅವರು ಮಾತನಾಡಿ, ಅವರು ಇಂದು ದೇಶದಲ್ಲೆಡೆ ಬೂಸ್ಟರ್ ಡೋಸ್ ಲಸಿಕಾ ಅಭಿಯಾನಕ್ಕೆ ಚಾಲನೆ ನೀಡಲಾಗಿದೆ. ವಿದೇಶಗಳಲ್ಲಿ ಈಗಾಗಲೇ ಬೂಸ್ಟರ್ ಡೋಸ್ ಲಸಿಕೆ ನೀಡಲಾಗಿದೆ. ಭಾರತದಲ್ಲಿ ಈಗ ಆರಂಭವಾಗಿದೆ. ಬಿಪಿ ಶುಗರ್ ಹಾಗೂ ಇತರೆ ಅನಾರೋಗ್ಯದ ಕಾರಣಗಳನ್ನು ನೀಡದೆ ಬೂಸ್ಟರ್ ಡೋಸ್ ಲಸಿಕೆ ಪಡೆಯಲು ಅರ್ಹರಿರುವ ಪ್ರತಿಯೊಬ್ಬರು ಬೂಸ್ಟರ್ ಡೋಸ್ ಪಡೆದುಕೊಳ್ಳಬೇಕು. ಇಂಥ ದೊಡ್ಡ ರಾಷ್ಟ್ರ ಮಟ್ಟದಲ್ಲಿ ಒಂದೇ ದಿನ ಲಸಿಕೆ ನೀಡಲು ಕಷ್ಟ ಸಾಧ್ಯ. ಆದರೆ ಅರ್ಹತೆಯೊಂದಿರುವ ಪ್ರತಿಯೊಬ್ಬರು ಸ್ವಯಂ ಪ್ರೇರಿತರಾಗಿ ವ್ಯಾಕ್ಸಿನ್ ತೆಗೆದುಕೊಳ್ಳಬೇಕು. ಬೂಸ್ಟರ್ ಡೋಸ್ ಲಸಿಕೆಯ ಬಗ್ಗೆ ಪ್ರತಿಯೊಬ್ಬರಿಗೂ ತಿಳಿಸಿ ಹೇಳುವ ಕೆಲಸ ಮಾಡಬೇಕು. ಈಗಾಗಲೇ ಕೊರೋನಾ ಮೊದಲನೇ ಹಾಗೂ ಎರಡನೇ ಅಲೆಗಳು ಬಂದು ಅನೇಕ ಸಾವು ನೋವುಗಳು ಸಂಭವಿಸಿವೆ. ವೈದ್ಯಕೀಯ ವಿಜ್ಞಾನ ಲೋಕದ ಸತತ ಪರಿಶ್ರಮದಿಂದ ಲಸಿಕೆಗಳು ದೊರೆಯುತ್ತಿವೆ. ಈಗಾಗಲೇ 1ನೇ ಮತ್ತು 2ನೇ ಹಂತದ ಲಸಿಕೆ ಕಾರ್ಯಗಳು ನಡೆದಿವೆ. 2 ಡೋಸ್ ಲಸಿಕೆ ಪಡೆದಿರುವ ಮತ್ತು ಬೂಸ್ಟರ್ ಡೋಸ್ಗೆ ಅರ್ಹತೆ ಹೊಂದಿರುವರು ಕೂಡಲೇ ಬೂಸ್ಟರ್ ಡೋಸ್ ಪಡೆದುಕೊಳ್ಳಬೇಕು. ಬೂಸ್ಟರ್ ಡೋಸ್ ಉತ್ತಮ ಆರೋಗ್ಯಕ್ಕೆ ಮತ್ತು ಕೊರೋನಾ ವಿರುದ್ಧದ ಹೋರಾಟಕ್ಕೆ ಸಹಕಾರಿಯಾಗುತ್ತದೆ. ನಮ್ಮ ಈ ಭಾಗದಲ್ಲಿ ಕೊರೋನಾ ಪ್ರಕರಣಗಳು ಜಾಸ್ತಿಯಾಗಿ ಕಂಡುಬಂದಿಲ್ಲ. ಪ್ರಕರಣಗಳಿಲ್ಲವೆಂದು ಮೈಮರೆಯದೆ ಎಚ್ಚರಿಕೆಯಿಂದ ಮತ್ತು ಅವಶ್ಯಕವಾಗಿ ಮುನ್ನೆಚ್ಚರಿಕೆ ಕ್ರಮಗಳೊಂದಿಗೆ ಜೀವನ ಸಾಗಿಸಬೇಕು. ಕೊರೋನಾ 3ನೇ ಅಲೆಗೆ ಅವಕಾಶ ಕೊಡಬಾರದೆಂದು ಶಾಸಕ ಬಂಡೆಪ್ಪ ಕಾಶೆಂಪೂರ್ ಅವರು ಹೇಳಿದರು. ಈ ಸಂದರ್ಭದಲ್ಲಿ ವೈದ್ಯಾಧಿಕಾರಿ ಅಶೋಕ್ ಮೈಲಾರಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗುಂಡಮ್ಮ ನಾಟಿಕರ್, ಉಪಾಧ್ಯಕ್ಷ ಸೈಯದ್ ಖದೀಲ್, ಪಿಎಸ್ಐ ಮಡಿವಾಳಪ್ಪ, ಮಲ್ಲಪ್ಪ ಮನ್ನೈಖೇಳಿ, ಶಂಕರ್ ಪಂಡಿಜಿ, ಅಮರ್ ಇದಾಯಿತ್, ಶರಣಪ್ಪ ಬೋರಾಳ್, ಖಯರ್ದೀನ್ ಹವಾಲ್ದಾರ್ ಸೇರಿದಂತೆ ಅಧಿಕಾರಿಗಳು, ಮುಖಂಡರು, ಆಶಾ ಅಂಗನವಾಡಿ ಕಾರ್ಯಕರ್ತರು ಉಪಸ್ಥಿತರಿದ್ದರು. ತಾರೀಖಿಗೆ ಇಡೀ ದೇಶದ ಅಂತ ಇವತ್ತು ಒಂದು ಟೀಕಾಕರಣ ಮತ್ತೆ ಸ್ಟಾರ್ಟ್ ಆಗಿದೆ. ಇದು ಬೂಸ್ಟರ್ ಡೋಸ್ ಅಂತಾರೆ. ಈಗ ಡಾಕ್ಟ್ರು ಹೇಳಲ್ಲ ಬೂಸ್ಟರ್ ಡೋಸ್ ಮಕ್ಕಳಿಗೆ ಯಾಕೆ ಅವ್ರ ಇಮ್ಯುನಿಟಿ ಬಡಾಸ ಕಡಿಮೆ ಅವಾಗವಾಗ ಹಂತ ಹಂತ ಕೊಡ್ತೀವಿ ಅಂತೇಳಿ. ಹಾಗಾಗಿ ಕೊರೋನಾದಾಗೆಲ್ಲ ಬೂಸ್ಟರ್ ಡೋಸ್ ತಗೊಂಡಾಯ್ತು. ನಮ್ಮ ಇಂಡಿಯಾದಾಗ ಇವತ್ತಿನ ಹಿಡಿದು ಬೂಸ್ಟರ್ ಡೋಸು ಸ್ಟಾರ್ಟ್ ಆಗಿದೆ. ಹಾಗಾಗಿ ನಮ್ಮ ತಹಸೀಲ್ದಾರ್ ಅವರು ಡಾಕ್ಟ್ರು ಇಲ್ಲ ನೀವೇ ಬಂದು ಇದಕ್ಕೆ ಚಾಲನೆ ಕೊಡಬೇಕು ಅಂತಂದರೆ ಇನ್ನೇ ಬೆಂಗಳೂರಿನ ಬರ್ತಾ ಬರ್ತಾ ಹಿಂಗೆ ಹೋಗಿ ಮತ್ತೆ ಮೀಟಿಂಗ್ ಕೊಡಬೇಕು. ನಮ್ಮ ಅಧ್ಯಕ್ಷರಿದ್ದಾರೆ, ಉಪಾಧ್ಯಕ್ಷರಿದ್ದಾರೆ, ಮತ್ತೆ ಎಲ್ಲ ನಮ್ಮ ಮುಖಂಡರೆಲ್ಲ ಇದ್ದಾರೆ. ಇವತ್ತು ಮತ್ತೆ ಕೋಆರ್ಬಿಡಿಟಿ ಅಂದರೆ ಯಾರಿಗೆ ಬಿ ಪಿ ಶುಗರು 60 ಮೇಲೆ ಪಟ್ಟಿರೋರಿಗೆ ಡಿಫರೆನ್ಸ್ ಜಾಸ್ತಿ ಇಲ್ಲ. 165 ಕೇಸ್ಗಳು ನಮ್ಮ ಇಲ್ಲಿ ಮನೆ ಕೇಳಿಗಿದ್ದಾವೆ. ಅದು ಒಬ್ಬರೇ ಒಬ್ಬರು. ಹಾಗಾಗಿ ಇವತ್ತು ತಾವೆಲ್ಲರೂ ಸೇರಿ ಇವತ್ತು ಈ ಒಂದು ಟೀಕಾಕರಣ ಬೂಸ್ಟರ್ ಡೋಸಿಗೆ ತಾವು ಬಂದಿರಿ. ತಮ್ಮೆಲ್ಲರಿಗೆ ಧನ್ಯವಾದ ಹೇಳಿ ಮತ್ತು ವಿಶೇಷವಾಗಿ ಯಾರೂ ಏನೂ ಇರಬೇಕಾಗಿಲ್ಲ. ಯಾಕಂದರೆ ಏನು 2 ಬಾರಿ ಆಯಿತು ಮತ್ತು 3ನೇ ಬಾರಿ ಮತ್ತೇನಾಯ್ತದೋ ಯಾಕಲ್ಲೋ ಅಂತೇಳಿ ಮತ್ತು ನಮ್ಮ ನವಲಿಂಗರ ಪೂರ ಈಗ ಎಲ್ಲ ಹಿಂದಿನ ಮುಂದಿನ ಎಲ್ಲ ಅವನು ಏನು ಡೈಲಾಗ್ಗಳು ಸರಿ ಎಲ್ಲ ಹೇಳಿದ್ರು. ಆರೋಗ್ಯ ಬೇಕು, ಹೆಲ್ತ್ ಈಸ್ ವೆಲ್. ಹಂಗಾಗಿ ಇವತ್ತು ನಾವು 2ನೇ ಅಲೆ ನೋಡಿದಾಗ ನನಗೆ ಅನ್ಸ್ಬಿಟ್ಟಿದ್ವಿ ಮತ್ತೊಂದು ಅಲೆ ಯಾವುದೂ ನಮ್ಮ ದೇಶದಲ್ಲಿ ಬರಬಾರ್ದು ಅಂತೇಳಿ ನಾನು ಭಾವಿಸ್ತೀನಿ ಮತ್ತು ಪ್ರಾರ್ಥನೆಯೂ ಮಾಡ್ತೀನಿ. ಹಾಗಾಗಿ ಇವತ್ತೇನು ಬೂಸ್ಟರ್ ಡೋಸ್ ಇದೆ ಅದು ಎಲ್ಲರೂ ಯಾರ್ಯಾರು ಎಲಿಜಿಬಿಲಿಟಿ ಇದೆ ಅಂತೆ. ಯಾಕಂದರೆ ನಾವು ಇಂಥ ಒಂದು ದೊಡ್ಡ ದೇಶದಲ್ಲಿ ಒಂದೇ ದಿವಸ ಎಲ್ಲದಕ್ಕೂ ಆಗಲ್ಲ.
ಲಾಸ್ಟ್ ಟೈಮು ನಾವು ನೋಡಿದ್ದು ಭಾಳ ಸಿಸ್ಟಮ್ ಸರಿ ಈ ಕೆಲಸ ಆಗಿದೆ. ನಾವು ಅಪ್ರಿಷಿಯೇಟ್ ಮಾಡಬೇಕಲ್ಲ, ಯಾಕಂದ್ರೆ ಇಂಥ ಒಂದು ದೊಡ್ಡ ದೇಶದಲ್ಲಿ ಆ ಏಜು ಆ ಇದು ಇವತ್ತು ನಮ್ಮ ಟೆಕ್ನಾಲಜಿ ಬಳಸ್ಕೊಂಡು ಇವತ್ತು 150 ಕೋಟಿ ಜನ ಒಂದು ಫೋನ್ ನಂಬರ್ ಹೋದರೆ ಅದರಲ್ಲಿ ಈಗ ತಗೊಂಡಿದ್ದೀನಿ ಅಂತ ಹೇಳಿ ತೋರಿಸಿದ್ದೀನಿ. ಇಂಥ ಒಂದು ಸಿಸ್ಟಮ್ನಲ್ಲಿ ಇವತ್ತು ದೇಶ ಹೋಗ್ತಾ ಇದೆ ಅಂತಂದರೆ ನಿಜಕ್ಕೂ. ಬೀದಿ ನಾಯಿಗಳ ಹಾವಳಿಯಿಂದ ಹಸುವಿಗೆ ಗಂಭೀರ ಗಾಯ. ಚಿಟಗುಪ್ಪ ಪಟ್ಟಣದ ಫತಂಪುರ್ ಬಡಾವಣೆಯಲ್ಲಿ ನಾಯಿಗಳ ಹಿಂಡು ಕಚ್ಚಿ ಆಕಳ ಕರಿವಿಗೆ ಗಂಭೀರ ಗಾಯಗಳು ಮಾಡಿರುವ ಘಟನೆ ಶನಿವಾರ ಬೆಳಗ್ಗೆ ನಡೆದಿದೆ. ಮೈನುದ್ದೀನ್ ಚೆನ್ಕೋಟಿ ಇವರ ಹಸು ಬೆಳಗ್ಗೆ ಮೈಯಲು ಹೋದಾಗ ಗ್ರಾಮದ ಹೊರವಲಯದಲ್ಲಿ ನಾಯಿಗಳ ಗುಂಪು ಏಕಾಏಕಿ ಹಸುವಿನ ಮೇಲೆ ದಾಳಿ ನಡೆಸಿವೆ. ಗಂಭೀರವಾಗಿ ಗಾಯಗೊಂಡ ಹಸುವಿಗೆ ಚಿಕಿತ್ಸೆ ನೀಡಲು ಪಶು ವೈದ್ಯಕೀಯರನ್ನು ಸಂಪರ್ಕಿಸಿ ವೈದ್ಯರ ಬಂದು ಹಸುವಿಗೆ ಚಿಕಿತ್ಸೆ ನೀಡಿದ್ದಾರೆ. ಈ ಹಿಂದೆಯೂ ಕೂಡ ನಾಯಿಗಳ ಹಾವಳಿಯಿಂದ ಒಬ್ಬ ಮಹಿಳೆ ಮತ್ತು ಕುರಿಗಳು ಸಾವನ್ನಪ್ಪಿವೆ ಎಂದು ಗ್ರಾಮಸ್ಥರು ಹೇಳಿದ್ದಾರೆ. ಈ ಬೀದಿ ನಾಯಿಗಳ ಹಾವಳಿಯಿಂದ ನಾವುಗಳು ಬದುಕುವುದು ಕಷ್ಟಕರ ಸಂಗತಿಯಾಗಿದೆ. ಮನೆಯಲ್ಲಿ ಸಣ್ಣ ಸಣ್ಣ ಮಕ್ಕಳು ಇವೆ, ಅವುಗಳಿಗೆ ಹೊರಗಡೆ ಬಿಡಲು ಭಯವಾಗುತ್ತಿದೆ. ಇದರ ಬಗ್ಗೆ ಹಲವಾರು ಬಾರಿ ತಹಸೀಲ್ದಾರ್, ಪುರಸಭೆ, ಪೊಲೀಸ್ ಅಧಿಕಾರಿಗಳಿಗೆ ಮನವಿ ಮಾಡಿದ್ದೇವೆ, ಆದರೆ ಯಾವುದೇ ಪ್ರಯೋಜನವಾಗಿಲ್ಲ. ಇದೇ ರೀತಿ ಮುಂದುವರೆದರೆ ಯಾರು ಹೊಣೆಗಾರರು ಎಂದು ಗ್ರಾಮಸ್ಥರು ಪ್ರಶ್ನಿಸಿದರು. ಈಗಲಾದರೂ ಇದರ ಬಗ್ಗೆ ಅಧಿಕಾರಿಗಳು ಗಮನ ಹರಿಸಬೇಕೆಂದು ಗ್ರಾಮಸ್ಥರು ಹೇಳಿದರು. ಇಂದು ಬೆಳಗ್ಗೆ ಚಿಡುಗುಪ್ಪ 23ನೇ ವಾರ್ಡಿನ ಫಾತ್ಮಾಪುರ್ನಲ್ಲಿ ನಾಯಿಗಳ ಹಾವಳಿಗಳಿಂದ ಒಂದು ಆಕಳ ಕರುಗೆ ಕತ್ತರಿಸಿ ಪೂರ ಅದಕ್ಕೆ ಏನು ಸಾಯುವಂಥ ಪರಿಸ್ಥಿತಿಯಲ್ಲಿದೆ. ಅದಕ್ಕೆ ಆ ಆಕಳಿನ ಮಾಲೀಕರಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ತಮ್ಮ ಆಪ್ಕ ನಾಮ ಕ್ಯಾ ಹೇ? ಮೈಬೂಬಿ ಹೇ. ಮೈಬೂಬಿ ಆಪಿ ಕ್ಯಾ ಹೋಗಯ್ಯ? ಕುತ್ತೆ ಫಾಡಿ ದೋನೋ ಕಾನಾ ಕತ್ರಿ ಛಪ್ಪೆ ಕತ್ರಿ ಮೂಸ ಖೂನ ಖೂನ್ ಹುಯತವಿ. ಇನ್ಕು ಡಾಕ್ಟರ್ಕು ಭಿ ಫೋನ್ ಕರಿ, PSIಕು ಭಿ ಫೋನ್ ಕರಿ, ಸಬ್ಕು ಫೋನ ಕರಿ, ಏಕ್ ಜನೆ ಆರಾನಿ. ಅದು ಇಸೆ ಪೈಲಿ ಏಕ್ ಬಚ್ಚಿಗೂ ಭಿ ಮಾರ್ಕೊ ಖತಮ್ ಕರೆ, ಇನ್ಕ್ವರಿ ಕರ್ರನಿ. ಅವ್ರ ಬಕ್ರಿಗೂ ಕರೆ, ಆತೆ ಜಾತೆ ಸೊ ಬಚ್ಚಾಂಕು ಪೀಟ್ ಲಗ್ ರೀ. 2 ಸಾಲಕ್ಕೆ ಪಾಡೆಕು ಕತರ್ಕೊ ಬುಕ್ನಿ ಕರಿ. ಆ ಚುಡುಗುಪ್ಪಕ್ಕೆ ಫೋನ ಕರೆ ತೊ ಫೋನ್ ಆರಾನಿ. ತಹಸೀಲ್ದಾರ್ಕು ಫೋನ್ ಕರಿ, ಡಾಕ್ಟರ್ಕು ಫೋನ್ ಕರಿ, ಸಬ್ಕು ಫೋನ್ ಕರಿ, PSIಗೆ ಫೋನ್ ಕರಿ. इससे पहले भी कतरे जब आपको क्या बोले वो लोग? क्या बोले? टिकमिट करती हैं सब, हमें कुत्तियों को मारती वो करती बोले, कुछ भी मारे नहीं. विशाले का रहे तो परसों सिरदेवी बोलते सो औरत को सिर पर डब्बा रहे तो अच्छा यहाँ से वहाँ तक पीट लगे थे 4 कुत्ते. दूसरे पीछे के लोग फतरे लेके मारे, एक वड्रांग बच्चे को नागापा के बेटे को जमीन को गिरे थे. 70 उन्होंने छोड़ा उस दिन. कुछ भी इंक्वायरी नहीं कर रहे हमारे गाँव में. तहसीलदार को बोली, PSI को भी बोली, डॉक्टर को बोली, सब आती मारती कुत्तियों को मारती बोल रही. कुत्तियों को मार रही नहीं है, बाद में गोरु सभी मर रही, मगर कौन इंक्वायरी नहीं कर रहा है. छोटे छोटे बच्चे हैं, क्या कैसा करना, क्या घर में मूछ को डालना है टोकरी में. बच्चे स्कूल से आते हैं, ब्रिज के नीचे कुत्ते बैठ रहे, मारने तैयार नहीं, उन्होंने कुछ इंक्वायरी करने तैयार नहीं. ठीक है, 5-6 कुत्ते हैं. ಮೂರರಿಂದ 6 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಸಾರ್ವತ್ರಿಕ ಕಡ್ಡಾಯ ಪೂರ್ವ ಪ್ರಾಥಮಿಕ ಶಿಕ್ಷಣದ ಕಾಯ್ದೆ ರಚನೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ಕರೆ ಮೇರೆಗೆ ಸಂಘದ ಜಿಲ್ಲಾ ಶಾಖೆ ವತಿಯಿಂದ ದಿನಾಂಕ 10ರಂದು ನಗರದಲ್ಲಿ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ಬೀದರ್ ಜಿಲ್ಲಾ ಶಾಖೆ ಅಧ್ಯಕ್ಷರಾದ ಶ್ರೀಮತಿ ಸುಶೀಲಾ ಹತ್ತಿ ಅವರು ಮಾತನಾಡುತ್ತಾ, COVID-19 ಮೂರನೆಯಲ್ಲಿ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಇಂದು ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಕಾರ್ಯಕ್ರಮ ಮುಂದೂಡಿ ಸಾಂಕೇತಿಕವಾಗಿ ಬೀದರ್ ನಗರದಲ್ಲಿ ಜಿಲ್ಲೆಯ ಅಂಗನವಾಡಿ ನೌಕರರ ಪ್ರತಿಭಟನೆ ನಡೆಸಿ ಮುಖ್ಯಮಂತ್ರಿಗಳಿಗೆ ಬರೆದ ಪ್ರಮುಖ 6 ಬೇಡಿಕೆಗಳು ಈಡೇರಿಸಬೇಕೆಂಬ ಮನವಿ ಪತ್ರದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಲಾಯಿತು ಎಂದು ತಿಳಿಸಿದರು. ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ಬೀದರ್ ಜಿಲ್ಲಾ ಶಾಖೆಯ ಕಾರ್ಯದರ್ಶಿ ಶ್ರೀಮತಿ ಶ್ರೀದೇವಿ ಎಸ್ ಚೌಡಿ ಅವರು ಮಾತನಾಡುತ್ತಾ, 6 ತಿಂಗಳಿಂದ 3 ವರ್ಷದ ಮಕ್ಕಳಿಗೆ ಶಿಶುಪಾಲನಾ ಕೇಂದ್ರ,
ಮೂರರಿಂದ ಆರು ವರ್ಷದ ಮಕ್ಕಳಿಗೆ ಅಂಗನವಾಡಿ, ಆರು ವರ್ಷದಿಂದ ಮಗು ಒಂದನೇ ತರಗತಿಗೆ ಸೇರಬೇಕು ಮತ್ತು ಆರು ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಸಾರ್ವತ್ರಿಕ ಹಾಗೂ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ಕಡ್ಡಾಯವಾಗಿ ಮಾಡಲು ಪ್ರತ್ಯೇಕ ಕಾಯ್ದೆ ರೂಪಿಸಬೇಕು ಆಗ್ರಹಿಸಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದಿಂದ ಇಂದು ಬೀದರ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಎಂದು ಹೇಳಿದರು. ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ಮಾತನಾಡುತ್ತಾ, ಕೋವಿಡ್ನಲ್ಲಿ ಮೃತಪಟ್ಟ 59 ಅಂಗನವಾಡಿ ಕಾರ್ಯಕರ್ತರ ಪೈಕಿ ಹಲವರಿಗೆ ಪರಿಹಾರ ಧನ ಬಂದಿಲ್ಲ. ಮೃತಪಟ್ಟ ಅಂಗನವಾಡಿ ಕಾರ್ಯಕರ್ತೆಯರ ಮಗಳು ಬರಲು ಸೊಸೆಗೆ ನೌಕರಿ ಕೊಡಬೇಕು ಎಂದರು. ಬೀದರ್ ಜಿಲ್ಲೆಯ 8 ತಾಲೂಕು ಕೇಂದ್ರಗಳಿಂದ ಸುಮಾರು 20-25 ಬಸ್ಗಳ ಮೂಲಕ ಸಾವಿರಕ್ಕೂ ಅಧಿಕ ಅಂಗನವಾಡಿ ಕಾರ್ಯಕರ್ತರು ಜನವರಿ 10ರಂದು ಬೆಂಗಳೂರಿನಲ್ಲಿ ನಡೆಯಲಿರುವ ಮುಖ್ಯಮಂತ್ರಿಗಳ ನಿವಾಸದ ಮುತ್ತಿಗೆ ಹೋರಾಟದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ಬೀದರ್ ಜಿಲ್ಲಾ ಶಾಖೆಯ ಖಜಾಂಚಿ ಶ್ರೀಮತಿ ಪದ್ಮಾವತಿ ಸ್ವಾಮಿ ಮತ್ತು ಜಿಲ್ಲಾ ಕಾರ್ಯದರ್ಶಿ ಶ್ರೀದೇವಿ ಎಸ್ ಚೌಡೆ, ಜಯಶ್ರೀ, ಪಂಪಾದೇವಿ, ಅನಿತಾ, ವಿಜಯಲಕ್ಷ್ಮಿ, ಶಾಂತಾ, ಸಂಘದ ಬೀದರ್ ತಾಲೂಕು ಶಾಖೆಯ ಶಕುಂತಲಾ ಸೋನಿ ಅವರು ಸೇರಿದಂತೆ ನೂರಾರು ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವೀಕೆಂಡ್ ಕರ್ಫ್ಯೂ 292 ಪ್ರಕರಣಗಳು ದಾಖಲಿಸಿ 83 ವಾಹನಗಳು ಜಪ್ತಿ. ಅರ್ಹರೆಲ್ಲರೂ ಲಸಿಕೆ ಪಡೆಯಲು ಕೇಂದ್ರ ಸಚಿವರಾದ ಭಗವಂತ ಖೂಬ ಮನವಿ. ಅರ್ಹತೆಯುಳ್ಳ ಪ್ರತಿಯೊಬ್ಬರೂ ಬೂಸ್ಟರ್ ಲಸಿಕೆ ಹಾಕಿಸಿಕೊಳ್ಳಲು ಮನವಿ ಮಾಡಿದ ಶಾಸಕ ಕಾಶೆಂಪೂರ್. ಬೀದಿ ನಾಯಿಗಳ ಹಾವಳಿಯಿಂದ ಹಸುವಿಗೆ ಗಂಭೀರ ಗಾಯ ಹಾಗೂ ವಿವಿಧ ಪ್ರಮುಖ 6 ಬೇಡಿಕೆಗಳ ಈಡೇರಿಕೆಗಾಗಿ ಅಂಗನವಾಡಿ ನೌಕರರಿಂದ ಬೃಹತ್ ಪ್ರತಿಭಟನೆ. ಇದರೊಂದಿಗೆ ನಮ್ಮ ಈ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ.